ನಮಸ್ಕಾರ ಮಹಾಯುದ್ಧ ನ್ಯೂಸ್ ಗೆ ಸ್ವಾಗತ ರಾಯಚೂರು ನಗರದಲ್ಲಿ ಮಹಾಸಾಧ್ವಿ ಶಿವಶರಣೆ ಹೆಮ್ಮರೆಡ್ಡಿ ಮಲ್ಲಮ್ಮರ ಜಯಂತಿಯ ಮೆರವಣಿಗೆಯನ್ನ ವೀರಶೈವ ಕಲ್ಯಾಣ ಮಂಟಪದಿಂದ ಪಂಡಿತ ಸಿದ್ದರಾಮ ಜಂಬರದಿನಿ ರಂಗ ಮಂದಿರದವರೆಗೂ ಮೆರವಣಿಗೆಯ ಮೂಲಕ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಮಾತನಾಡಿ ಹೆಮ್ಮರೆಡ್ಡಿ ಮಲ್ಲಮ್ಮರ ಪವಾಡದ ಬಗ್ಗೆ ಹೇಳಿದರು ಈ ಸಂದರ್ಭದಲ್ಲಿ ಪತಿ ಭಕ್ತಿ ಪತಿವ್ರತ ಧರ್ಮ ಪಾಲಿಸಿ ಪವಿತ್ರಾತ್ಮಳಾಗಿ ಭಕ್ತಿಯಿಂದ ಭವಸಾಗರ ದಾಟಿ ಶಿವಶ್ರೇಣಿಯಿಂದ ಖ್ಯಾತಿಯಾಗಿರುವ ಹೆಮ್ಮರೆಡ್ಡಿ ಮಲ್ಲಮ್ಮರನ್ನ ಭಕ್ತಿಯಿಂದ ಮನದಲ್ಲಿ ಸ್ಮರಿಸಿಕೊಂಡು ಧನ್ಯರಾಗೋಣ ಅಂತ ಹೆಮ್ಮರೆಡ್ಡಿ ಮಲ್ಲಮ್ಮ ಸಮುದಾಯದ ಎಲ್ಲ ರಾಯಚೂರು ಜಿಲ್ಲೆಯ ಮತ್ತು ನಗರದ ತಾಲೂಕು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಂದ ಹೆಮ್ಮರೆಡ್ಡಿ ಕುಲ ಬಾಂಧವರು ಉಪಸ್ಥಿತರಿದ್ದರು ಅಷ್ಟು ನಮ್ಮ ಸಮಾಜ ಸಂಸ್ಕಾರವಂತರಾಗ್ತಾರೆ ಇವತ್ತು ನಾವು ಸಂಸ್ಕಾರವಂತರಿದ್ದೀವಿ ಅಂದರೆ ಅದು ನೀವೆಲ್ಲ ಕಳಿಸ್ಕೊಟ್ಟ ಸಂಸ್ಕಾರಗಳೇ ಮಲ್ಲಯ್ಯ ಪ್ರತ್ಯಕ್ಷ ಆದಮೇಲೆ ಕೇಳಿದರೆ ಆ ಅಮ್ಮ ಯಾವವರೆಗೂ ಒಂದು ಕೆಟ್ಟದನ್ನು ಬಯಸದೆ ತವ್ರ ಮನೆಯವರಿಗೆಲ್ಲ ಶಾಪ ಕೊಟ್ಬಿಟ್ಟಿರ್ತಾನೆ ಮಲ್ಲಯ್ಯ ಫಸ್ಟ್ ಅವ್ರದೆಲ್ಲ ಶಾಪವನ್ನು ನಿವಾರಣೆ ಮಾಡು ಅಂತ ಕೇಳಿಬಿಟ್ಟು ರೆಡ್ಡಿ ಸಮಾಜಕ್ಕೆ ಯಾವತ್ತೂ ಒಂದು ದುಡಿಯುವ ಶಕ್ತಿ ಕೊಡು ಆ ಶಕ್ತಿಗೆ ತಕ್ಕಂತೆ ಒಂದು ಸಂಪನ್ಮೂಲಗಳನ್ನ ಕೊಡು ಆ ಸಂಪನ್ಮೂಲಗಳನ್ನ ಮತ್ತೆ ಸಮಾಜಕ್ಕೆ ಖರ್ಚು ಮಾಡುವಂತ ಬುದ್ಧಿಯನ್ನ ಕೊಡು ಅಂತ ಕೇಳಿದಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಮ್ಮನ ವರ ಬೇಡಿದ ರೀತಿ ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಕೊಟ್ಟಿರೋದ್ರಿಂದ ಆ ವರ ಯಾವತ್ತೂ ಸುಳ್ಳು ಆಗಿಲ್ಲ ಮುಂದಕ್ಕೂ ಆಗೋದೂ ಇಲ್ಲ ಇದು ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೀವಿ ಇಂತ ಸಾಧ್ವಿ ಶಿರೋಮಣಿ ಹೇಮರೆಡ್ಡಿ ಮಲ್ಲಮ್ಮನವರ ಕಾರ್ಯಕ್ರಮಕ್ಕೆ ನನ್ನನ್ನು ಒಬ್ಬ ಸಣ್ಣ ವಯಸ್ಸು ನನ್ನ ವಯಸ್ಸು 42 ವರದಿ ವೀರಣಗೌಡ ಗಾರಲದಿನ್ನಿ ಮಹಾಯುದ್ಧ ನ್ಯೂಸ್ ರಾಯಚೂರು